ಗಾಯ ಉಗುಳ ಆದ್ಮೇಲೆ ಗ್ಯಾಂಗ್ರೀನ್ ಆದ್ಮೇಲೆ ನಮ್ಮ ಹೋರಾಟ ಸರ್ಕಾರದಿರ್ಬೋದು ನಾವಿರ್ಬೋದು ಎಲ್ಲರ ತಾತ್ಸಾರ ಮನೋಭಾವಕ್ಕೆ ಬಹಳ ಬೇಜಾರಾಗುತ್ತೆ. ನಮ್ಮ ಯಾವುದೇ ಹೋರಾಟ ಕೂಡ ಸರ್ಕಾರ ಪ್ರತಿಕ್ರಿಯಿಸಬೇಕಾಗುತ್ತೆ, ಸಂಬಂಧಪಟ್ಟ ಇಲಾಖೆಗಳು ಪ್ರತಿಕ್ರಿಯಿಸಬೇಕು. ಅದರಲ್ಲಿ ಸೋತಿದ್ದೇವೆ ನಾನಾ ಕಾರಣ. ಇವತ್ತಾಗಿರೋದು ಈಗ 2008 ರಿಂದ ಈ ಕಾವೇರಿಯ ನೀರಿನ ವಿಚಾರದಲ್ಲಿ ನಮಗೆ ಜಗಳ ಇದೆ. ಇವತ್ತಿಂದಲ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ, ಅದಾದ್ಮೇಲೆ ಹೋರಾಟ ಹೇಳ್ತೀನಿ. ಇದು ಈಗ ಒಪ್ಪಿರತಕ್ಕಂಥ ಯೋಜನೆ ಕುಡಿಯುವ ನೀರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಕಾದಷ್ಟು ನಿರ್ದೇಶನಗಳಿದ್ದಾವೆ. ಯಾವುದೇ ರಾಜ್ಯ ಯಾವುದೇ ತಡೆಯನ್ನು ಕೊಡೋ ಹಾಗಿಲ್ಲ ಕುಡಿಯುವ ನೀರಿಗೆ. ಅದಕ್ಕೆ ಬೇಕಾದಂಥ ಪರಿಶೀಲನೆಯನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಒಪ್ಪಿಗೆಯನ್ನು ಪಡೆದು ಜಾರಿ ತರಬಹುದು ಅನ್ನೋದು ನಿಗದಿತವಾದಂಥ ಒಂದು ಕಾರ್ಯಕ್ರಮ. 2018ರಲ್ಲಿ ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಒಪ್ಪಿಗೆಯನ್ನ ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್. ಇದರ ಮಧ್ಯದಲ್ಲಿ ಕೇಂದ್ರ ಸರ್ಕಾರದ ವಿಚಾರವನ್ನು ಹೇಳಬೇಕು ಅಂದ್ರೆ ಅವರೂ ಕೂಡ ತಾತ್ವಿಕವಾಗಿ ಅಧಿಕೃತವಾಗಿ ಒಪ್ಪಿಗೆಯನ್ನ ಕೊಟ್ಟಾಗಿದೆ ಕುಡಿಯಲು. ಅದರ ಅಂದಾಜು 4.75 TMC ವಾಟರ್ ನಮಗೆ ಬೇಕಾಗಿದೆ. ಇವರು ಯಾವ್ಯಾವ ಜಿಲ್ಲೆಗಳು ಹೇಳಿದ್ರು ಅದಕ್ಕೆ ಕಾವೇರಿಯ ಬೇಸನ್ನಿಂದ ನಾವು ಕೊಡಬೇಕಾಗಿದ್ದು ನಿಮ್ಗೆ ಹಿಂದಿಂದ ಹೇಳ್ತೀನಿ. 270 TMC ವಾಟರ್ ಕೊಡಬೇಕಾಗಿತ್ತು, ಅದು ಆದೇಶ ಆಯ್ತು ಟ್ರಿಬ್ಯುನಲ್ ನಲ್ಲಿ, ಅದನ್ನ ತಿಂಗಳಿಗೆ ಇಂತಿಂತ ಕೊಡಬೇಕು ಅಂತ ಆಯ್ತು, ಅದು ಬಿಟ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದ್ಸತಿ ನಮ್ಮ ಜಗಳ ಆಗಿ ಕೋರ್ಟ್ ಹೋದ್ಮೇಲೆ 14.75 ಹೆಚ್ಚುವರಿ ನೀರನ್ನು ಕೂಡ ಬಿಡಬೇಕಾಗ್ತದೆ. ಅದಕ್ಕೆ 284.75 ಅಲೋಕೇಟೆಡ್ ಆಗುತ್ತೆ. ಅವಾಗ ಅನ್ಯಾಯ ಆಯ್ತು ಅಂತ ಎಲ್ಲ ನಾವು ಹೋರಾಟ ಮಾಡಿದವರು. ಇದು ನಮ್ಮದೇ ಇರೋದು, ನಮ್ಮದೇ ಜಮೀನಿನಲ್ಲಿ ಇರ್ತಕ್ಕಂಥ ಮೇಕೆದಾಟಲ್ಲಿ ನಮ್ಮ ಭಾಗದಲ್ಲಿ ಡ್ಯಾಮ್ ಅನ್ನ ಕಟ್ಟಿ ನೀರನ್ನು ಶೇಖರಿಸಿಕೊಂಡು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥ ಒಪ್ಪಿಗೆ ಇದು. ಇದು ಎಲ್ಲಿ ತಗರಾಲಾಗಿದೆ ಅಂದ್ರೆ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಈ ಸರ್ಕಾರ ಕಳಿಸಿಲ್ಲ. ಸರ್ಕಾರ ಅಂದ್ರೆ ಇಲ್ಲಿನ ಇಲಾಖೆಗಳು ಸಂಬಂಧಪಟ್ಟವ್ರು ಏನೇನು ಕೇಳಬೇಕು ಅಂತ. ಒಂದೋ ಎರಡು ಒಳಾಂಗಣದಲ್ಲಿ ಸಮಸ್ಯೆ ಏನಂತಂದ್ರೆ ಪರಿಸರ ಮತ್ತು ಫಾರೆಸ್ಟ್ ಇಲಾಖೆಯಿಂದ ಸ್ವಲ್ಪ ತಗರಾರು ಇರೋದ್ರಿಂದ ಅದನ್ನು ವಿವರಿಸಿ ಅವರಿಗೆ ಹೇಳಿಬಿಟ್ಟು ಅವ್ರು ಒಪ್ಪಿಸಬೇಕಾದಂತ ಪರಿಸ್ಥಿತಿ ಅಷ್ಟೇ. ಇದು ನಮ್ಮ ಇಂಟರ್ನಲ್, ಇದು ಕೇಂದ್ರ ಸರ್ಕಾರದಲ್ಲಿ ಶಕಾವತ್ ಇವತ್ತು ಏನ್ ಹೇಳ್ತಾರೆ ಗೊತ್ತಿಲ್ಲ. ಹಿಂದೆ ಈಗಾಗಲೇ ನಿಮಗೆ ಯಾವುದೇ ಅಡಚಣೆ ಇಲ್ಲ, ನಿಮ್ಮ ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟ ತಕ್ಷಣ ನಾವು ಒಪ್ಪಿಗೆಯನ್ನ ಕೊಡ್ತೀವಿ ಅಂತ ಹೇಳೋದು. ಅದರಲ್ಲಿ ಇನ್ನೊಂದು ಹೇಳ್ತೀನಿ, ಈ ನೀರು ಕೂಡ ವೇಸ್ಟ್ ಆಗೋದಿಲ್ಲ. ಇದರಲ್ಲಿ ಏನಾಗುತ್ತೆ ಅಂದ್ರೆ 67 TMC ನೀರನ್ನ ತಡೆ ಹಿಡಿಯುವಷ್ಟು ನಮ್ಮ ಜಮೀನಿನಲ್ಲಿ ಡ್ಯಾಮ್ ಕಟ್ಟೋದು ಯೋಜನೆ ಇದು. ಅದರೊಳಗಡೆ 23 TMC ನೀರನ್ನ ಈ ಕುಡಿಯುವ ನೀರಿಗೆ ಅದನ್ನ ಲಿಫ್ಟ್ ಮಾಡ್ತೀವಿ, ಎತ್ಕೋತೀವಿ. ಆ 23 ಖರ್ಚಾಗೋದಿಲ್ಲ. ಅದರಲ್ಲಿ ನಮಗೆ ಸಿಕ್ಕೋದು ಕುಡಿಯೋಕೆ 4.75 ಅಂದ್ರೆ ರಾ ವಾಟರ್ಸ್ ಎತ್ಕೊಂಡು ಪ್ಯೂರಿಫೈ ಮಾಡಿದ್ವಿ. ಆ ಮಿಕ್ ವಾಟರ್ ತಿರ್ಗಿ ಅವ್ರಿಗೆ ಹೋಗುತ್ತೆ. ಅಲ್ಲಿ ರಿಸರ್ವ್ ಆಗಿರೋ ವಾಟರ್ ಕೂಡ ಮಳೆ ಇದ್ದಂತ ಸಮಯದಲ್ಲಿ ತಿಂಗಳಿಗೆ ಬಿಡಬೇಕಲ್ಲ, ಆ ನೀರಿನಲ್ಲಿ ಅದರಲ್ಲೂ ಸೇರಿಸಿ ಬಿಡ್ತಕ್ಕಂತ ವಾತಾವರಣವೂ ಇದೆ, ಅವ್ರ ಅನುಕೂಲಕ್ಕೂ ಇದೆ. ಇದು ಎಲ್ಲರಿಗೂ ಗೊತ್ತಿರೋದು, ಇವತ್ತು ಸ್ಟಾಲಿನ್ ಅಂತ ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ. ಅದು ರಾಜಕೀಯ ಬಣ್ಣಕ್ಕೋಸ್ಕರ, ತಮ್ಮ ಅಸ್ತಿತ್ವಕ್ಕೋಸ್ಕರ ಮತ್ತು ಜನಗಳ ಮತಕ್ಕೋಸ್ಕರವಾಗಿ ಅಂದ್ರೆ ಆರೋಪವನ್ನ ಅನಿವಾರ್ಯವಾಗಿ ಮಾಡ್ತಾರೆ. ಇದಾಗೋದಿಲ್ಲ ಅಂತ ಗೊತ್ತಿದೆ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಅಭಿನಂದಿಸ್ತೀನಿ. ಅವರು ಹಿಂದಿನ ಸರ್ಕಾರಕ್ಕಿಂತ ಮುಂದುವರೆದು ಸ್ವಲ್ಪ ಭಾಗ ಯಾರು ಏನಾದರೂ ಕೂತ್ಕೊಂಡ್ರಿ ನಾನು ಮಾಡೋದ್ ನಿಟ ಅವ್ರಿಗೆ ಗೊತ್ತಿದೆ. ಈಗ ಇವ ಜಲಸಂಪನ್ಮೂಲ ಮಂತ್ರಿಗಳು ಕೂಡ ಆಗಿದ್ರು. ಅದರಿಂದ ತಾಂತ್ರಿಕವಾಗಿ ಹಕ್ಕೊತ್ತಾಯ, ನಮ್ಮದು ಹಕ್ಕೊತ್ತಾಯ, ಹಕ್ಕೊತ್ತಾಯಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿದೆ ಮತ್ತು ಕೇಂದ್ರ ಸರ್ಕಾರವು ಭಾಗಶಃ ಸಂಪೂರ್ಣ ಒಪ್ಪಿದೆ. ಈಗ ಒಪ್ಪಿಗೆ ಆಗಿ ಬರಬೇಕು. 18ರಿಂದ ಆಗಿಲ್ಲ. ಒಂದು ನಾನು ಇವಾಗ ದೂರ ತಗೊಳ್ಳಿ ಏನಾಗಿದೆ, ಮೂರು ವಿಚಾರ ಇದೆ. ಇನ್ನೂ ಒಂದಿದೆ, ಈ ಪವರ್ ಜನರೇಷನ್ ಇದೆ 400 MW. ಪವರ್ ಜನರೇಷನ್ 400 MW ನೀರು ಉಪಯೋಗಿಸಿ ಅದೇ ನೀರು ಏನು ಉಪಯೋಗ ಉಪಯೋಗಿಸಿದ ತರದಲ್ಲಿ ಹಿಂದಕ್ಕೆ ಹೋಗುತ್ತೆ ಅವರಿಗೆ. ಅಂದ್ರೆ ಅದರಲ್ಲಿ ಯಾವುದೂ ತೊಂದರೆ ಇಲ್ಲ, ಬರೀ ನಾವು ಕರೆಂಟ್ ತಕ್ಕೊತೀವಿ, ಆ ನೀರನ್ನು ವಾಪಸ್ ಕಳಿಸ್ತೀವಿ. ಇದು ಒಟ್ಟು ನೀತಿಕತೆ ತಮಗೆಲ್ಲ ಗೊತ್ತಿರಲಿ ಅಂತ.